ಬಾಯಿಂದ ಏನೋ ಲಿಕ್ವಿಡ್ ಬರ್ತಾ ಇದೆಯಲ್ಲ. ಇವ್ ನಿಮಗ್ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾನೆ. ಎಲ್ಲಿದೆ ಸರ್? ಶೆಡ್ ಒಳಗಡೆ ಇದೆಯಾ? ಹಾಂ, ಶೆಡ್ ಒಳಗಿದೆ ಸರ್. ಇಲ್ಲಿದೆಯಮ್ಮ. ದೊಡ್ಡದ ಚಿಕ್ಕದ ಹಾವು? ದಪ್ಪ ಇದೆಯಾ, ಉದ್ದ ಇದೆಯಾ? ಓಕೆ. ಯಾವ ಹಾವು ಅಂತ ಗೊತ್ತಿಲ್ಲ. ಯಾವ ಬಣ್ಣ? ಫಾಸ್ಟ್ ಆಗಿ ಹೋಯ್ತಾ ಸ್ಲೋ ಆಗಿ ಹೋಯ್ತಾ? ಹಂಗಾರೆ ಕೆರೆ ಹಾವು. ಹೌದಾ? ಎಲ್ಲಿ? ಇಲ್ಲೇ ಮಲ್ಕೋತಾರಲ್ವಾ? ಯಾವಾಗ ಬಂದಿದ್ ಒಳಗೆ ಗೊತ್ತಾ ಏನಾದ್ರು? ನೋಡಿದ್ರಿ ಒಳಗ್ ಬರೋದ್? ನೋಡಿದ್ರಿ? ಓಕೆ. ನಾಗರಹಾವು, ಕೋಬ್ರಾ, ನಾಗರಹಾವು ದೊಡ್ಡದ ಇದೆ. ನೀವು ನೋಡಿದ್ರ? ನಾನು ನೋಡಿಲ್ಲ ಸರ್. ಸುಮ್ನಿರ ಸುಮ್ನಿರ ಕಂದ. ಸುಮ್ನಿರಮ್ಮ, ಸುಮ್ನಿರಿ ಸುಮ್ನಿರಿ ಸುಮ್ನಿರಿ, ಅಲ್ಲಾಡ್ಬೇಡಿ ಯಾರೂ. ಇಲಿಗಳು ಜಾಸ್ತಿ ಇದೆಯಾ ಒಳಗೆ? ಇಲಿ ಇಲ್ವಾ? ಬಟ್ ಸುತ್ತಮುತ್ತ ಓಡಾಡ್ತಾ ಇದೆ. ಓಕೆ, ಈ ಖಾಲಿ ಸೈಟ್ನೆಲ್ಲ ಕ್ಲೀನ್ ಮಾಡಿಸೋದೆಲ್ಲ ಮಾಡಿಸ್ಬೇಡಿ. ಯಾಕೆಂದ್ರೆ ನೀವು ಇದನ್ನ ಕ್ಲೀನ್ ಮಾಡಿಸ್ಬಿಟ್ರೆ ಇದಕ್ಕೆ ಔಸ್ಕೊಳಕ್ಕೆ ಓಡಾಡಕ್ ಜಾಗ ಇರಲ್ಲ, ಹಂಗಾಗಿ ಬಿಲ್ಡಿಂಗ್ ಒಳಗಡೆ ಬಂದ್ಬಿಡುತ್ತೆ. ಮಕ್ಕಳು ಆಟ ಆಡ್ಬೇಕಾದ್ರೆ ಯಾರು ಬರಿ ಕಾದಲ್ಲಿ ಓಡಾಡ್ಬೇಡ್ರಪ್ಪ, ಆಯ್ತಾ? ನೀವು ಅಷ್ಟೇ, ಬರಿ ಕಾದಲ್ಲಿ ಓಡಾಡ್ಬಿಡಿ, ಚಪ್ಪಲಿ ಕಾದಲ್ಲಿ ಓಡಾಡಿ, ಒಳಗಡೆ ಲೈಟ್ ಹಾಕಿರಿ. ಓಕೆ, ಬಟ್ ಯಾವಾಗ್ಲೂ ಒಂದ್ಸಲ ಬಂದು ಹೋಗಿರುತ್ತೆ, ಆದ್ರೆ ಗೊತ್ತಾಗಿರಲ್ಲ. ಈಗ ಮೊನ್ನೆ ಒಂದು ಮಲಗಿರೋ ಮಗು ತಲೆ ಪಕ್ಕ ಹರ್ಕೊಂಡು ಹೋಗಿದೆ ಗೊತ್ತಾ, ಚಿಕ್ಕ ಮಗು, 6 ತಿಂಗಳು ಮಗು. ಮಲಗಿದ್ರ ನೀವು ಪಕ್ಕದಲ್ಲೇ ಹೋಗಿದ್ದ? ಟಿವಿ ಹಾಕಂದ್ ಮನೆ ಒಳಗಡೆ ಮನಗಿದ್ದ ಏನು ಬುಸ್ಕೊಡುದ ಅಂತ ತಿರ್ಗಣಲ್ಲ, ಅವಾಗ ಒಳಗಡೆ ಮಿಲ್ಗೊಡ್ತಿದ್ದೆ, ಅವಾಗ ಹೊರಗಡೆ ಎದ್ದು ಬಂದಿರೋದು ಇವನು. ಓಕೆ, ಹುಷಾರು ಬ್ರದರ್, ಕೇರ್ಫುಲ್ ಆಗಿ ಬರ್ಲ ಗುರುಗಳೆ. ಎಲ್ಲಿದ್ದೀಣ ಹಾವು? ಎಲ್ಲಿ? ಮೇಲಿಂದ ಕಾಣಿಸ್ತಾ ಇದೆಯಾ? ಎಲ್ಲಿದ್ದೀಣ? ನೋಡೋಣ ಇರಿ. ಓಹೋ, ಸಕ್ಕತ್ತಾಗಿದ್ದಾನೆ. ಕೆರೆ ಹಾವು ಚಕಬೇಡಿ, ಸಾರಿ, ಡಬ್ಬ ಬೇಡ ಬಿಡಿ, ಬೇಡ ಬೇಡ. ಎಲ್ಲಿಂದ ಯಾವ್ದು ಕಂಫರ್ಟಬಲ್ ಇದೆ? ಸುಮ್ಮನಿರು ಡಾರ್ಲಿಂಗ್.
ಸುಮ್ಮನೆ ಹೌದಾ? ಸರಿ ಸರ್, ಆಯ್ತು. ಬಾಯಿಂದ ಏನೋ ಲಿಕ್ವಿಡ್ ಬರ್ತಾ ಇದೆಯಲ್ಲ, ಏನೋ ನೀರು ಕುಡಿದಿರೋದು, ಏನೋ ವಾಂತಿ ಮಾಡ್ತಾ ಇದೆ. ಇಲ್ಲೋ ಒಂದು ಕಡೆ ಗಲೀಜ್ ನೀರು ಕುಡಿದಿದೆ. ಕಪ್ಪೆ ತಿಂದಿರೋದು ಡೈಜೆಸ್ಟ್ ಆಗಿ ಲಿಕ್ವಿಫೈ ಆಗಿರುತ್ತೆ, ಅದನ್ನು ವಾಪಸ್ ಹಾಕ್ತಾ ಇರುತ್ತೆ ಅಷ್ಟೆ. ಸುಮ್ಮನೆ ಇರು, ಬಾಯಿ. ಇಲ್ಲ ಅಣ್ಣ, ಏನೋ ತಿಂದಿರೋದಕ್ಕೆ ಸುಮ್ಮನೆ ಕೂತಿಲ್ಲ ಅದು. ಕೆರೆ ಹಾವಮ್ಮ. ಸೊ ವೀಕ್ಷಕರೇ, ನಾವು ತಲುಪಿದ್ದೀವಿ ಮುಂದಿನ ಹಾವಿನ ಸಂರಕ್ಷಣೆಯ ಕರೆಗೆ. ಈ ಪ್ರಾಪರ್ಟಿ ಒಳಗಡೆ ಹಾವು ಬಂದಿದೆ ಅಂತ ಹೇಳಿ ನಮಗೆ ಕರೆ ಬಂದಿದೆ. ಎಲ್ಲಿದೆ ಬ್ರದರ್? ಇಲ್ಲ, ಅವರು ಬರ್ತಾರೆ, ಬಟ್ ಇಬ್ರಿಗೂ ಕಾಲ್ಗಳು ಸಿಕ್ಕಾಬಿಟ್ಟೆ ಬರ್ತಾ ಇದೆಯಲ್ಲ. ಎಲ್ಲಿದ್ರೆ ಕೆಳಗಡೆ ಇದೆಯಾ? ಒಂದು ನಿಮಿಷ ಯಾರು ಮಾತಾಡಬೇಡಿ. ಬಟ್ ಇದೆಲ್ಲೂ ಕಾಣಿಸ್ತಲ್ಲ. ಬಾಕ್ಸ್ ಕೊಡಿ ಒಂದು, ಸಾಕು. ಟಾರ್ಚ್ ಕೆಳಗಿಡಿ ಬ್ರದರ್. ಯಾರು ಸಡನ್ ಆಗಿ ಮೂವ್ ಆಗಬೇಡಿ, ನನಗೆ ಕಚ್ಚತ್ತೆ. ಎಸ್, ಚೆಕ್ಔಟ್ ಕೀ ಇರ್ಬೇಕಂತ. ನೀರು ಹಾವು ಇದು, ಕೆರೆ ಹಾವಲ್ಲ ಇದು, ಇದು ನೀರು ಹಾವು. ನಮಸ್ಕಾರ. ಎರಡು ಗ್ರೇಡ್ ಏನಿತ್ತಲ್ಲ ಆ ಮನೆ ಅಂತ ಅಂದ್ಬಿಟ್ಟಿದ್ರೆ ಗೊತ್ತಾಗ್ಬಿಟ್ಟಿರೋದು. ಓಕೆ, ನೋಡೋಣ ನೋಡೋಣ. ಓಕೆ, ಹೌದು ಹೌದು. ಹಾಂ, ಹಾಂ, ಉಲ್ಫ್ ಸ್ನೇಕನೆ, ಚೆನ್ನಾಗಿ ಕೂತಿದ್ದಾನೆ. ಸರ್, ಒಂದು ಪ್ಲಾಸ್ಟಿಕ್ ಕಂಟೈನರ್ ಕೊಡ್ತೀರಾ? ಇವನು ಇವಾಗ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾನೆ. ಸೊ ನೋಡಿ, ಅಲ್ಲಿ ಕತ್ತನ್ನು ಎತ್ಕೊಂಡು ಇವಾಗ ಕೈ ಕಚ್ತಾನೆ ನೋಡಿ ನನಗೆ.
ಓಕೆ, ಏನಿಲ್ಲ, ಹೆದರ್ಕೊಳ್ಬೇಡಿ ಹೆದರ್ಕೊಳ್ಬೇಡಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನ್ನ ಕೈಯಲ್ಲಿದೆ. ಹೊಡಿ ನೋಡಿ, ಹಂಗೆ ಕಾಮ್ ಆಗಿಬಿಟ್ಟ. ಅದನ್ನೇ ಬಾಡಿ ಲ್ಯಾಂಗ್ವೇಜ್ ತುಂಬ ಮ್ಯಾಟರ್ ಆಗುತ್ತೆ ಒಂದು ಆನಿಮಲ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅನ್ನೋದು. ನಾಕ್ಟರ್ನಲ್ಲ ಇದು, ಅವನು ಈಗ ಒಂದು 10 ಸೆಕೆಂಡ್ ಮುಂಚೆ ಕಚ್ಚೋದಕ್ಕೆ ರೆಡಿ ಆಗಿದ್ದ ಅವನು. ಬಟ್ ನಾವು ಅವನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ನಮ್ಮ ರೆಸ್ಪಾನ್ಸ್ ಹೆಂಗಿರುತ್ತೆ, ತುಂಬ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು. ಎಲ್ಲಿದೆ ಬ್ರದರ್? ಊಟ ಆಯ್ತಾ? ನಮಸ್ತೆ ಅಮ್ಮ. ಅಲ್ಲಿ ವಾಲ್ ಪಕ್ಕನೇ ವುಲ್ಫ್ ಸ್ನೇಕ್. ನೀವು ಕ್ರೇಟ್ ಅಂತಂದ್ರಲ್ಲ, ಅದಕ್ಕೆ ಐ ಕೇಮ್ ಪ್ರಿಪೇರ್ಡ್. ಅಲ್ಲ, ಅದು ಮೊನ್ನೆಯಿಂದ ಸಮ್ ಸ್ಕೇರ್ ಯಾವುದೇ ಸುಮಾರು. ಅದೇನು ಪ್ರ್ಯಾಂಕ್ ಮಾಡೋಕ್ಕಿರೋದ ಸ್ಪ್ರಿಂಗ್ ಅದು? ಇವಾಗ ಆ್ಯಕ್ಚುಲಿ ಕ್ರೇಟ್ ಮರಿಗಳು ಎಲ್ಲ ಕಡೆ ಆಚೆ ಬರ್ತಾ ಇದೆ. ಸೊ ಐ ಥಾಟ್ ಇಟ್ ವುಡ್ ಬಿ ಅ ಕ್ರೇಟ್. ವೆರಿ ನೈಸ್. ಸೊ ಇದು ಕಾಮನ್ ವುಲ್ಫ್ ಸ್ನೇಕ್, ಇದು ನಾನ್ ವೆನಮಸ್. ನಿಮ್ಮ ಮನೆಗೆ ಹಲ್ಲಿ ತಿನ್ನಕ್ಕೆ ಬರುತ್ತೆ, ಮುಟ್ಟಬೋದು, ಬಟ್ ಕಚ್ತಾನೆ. ಜಸ್ಟ್ ಫೀಲ್ ಮಾಡಿ ಅಷ್ಟೇ ಬಾಡಿನ, ತುಂಬ ಕಚ್ ಏನಿಲ್ಲ, ಹೆದರ್ಕೊಳ್ಬೇಡಿ ಆಂಟಿ. ಕಟ್ಟಾವ್ ಇದೇ ತರ ಇರುತ್ತಮ್ಮ, ಎಕ್ಸಾಕ್ಟ್ಲಿ ಹಿಂಗೆ ಇರುತ್ತೆ, ಒಂಥರ ಟ್ವಿನ್ ಬ್ರದರ್ ತರ. ಇಲ್ಲಿ ಇವ್ರ ಬ್ರದರ್ ಅಲ್ಲ, ಸೇಮ್. ಇವರು ಇವರು ಹೇಗೆ ನೋಡಕ್ ಒಬ್ಬರೇ ತರ ಇದೆ, ಒಂದೇ ತರ ಇದಾರೆ, ಹಾಗೇನೆ ಸೇಮ್. ಓಕೆ 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 ಓಕೆ, ವೆರಿ ನೈಸ್. ಹುಷಾರಾಗಿ ನೋಡ್ಕೊಂಡು ಓಡಾಡಿ ಒಟ್ಟಿನಲ್ಲಿ, ಡೋಂಟ್ ಲೀವ್ ದ ಡೋರ್ ಓಪನ್. ಸೋ ಬೇಡ 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 ಬೇಡ, ಗ್ರಾಸ್ ಇರಲಿ, ಗಿಡಗಳು ಹೇಗಿದೆ ಹಾಗೆ ಇರಲಿ. ಇವಾಗ ಏನಂತಂದರೆ, ಹಾವುಗಳಿಗೆ ಔಷ್ಕೊಳ್ಳೋಕ್ಕೆ ಜಾಗ ಬೇಕಾಗಿರೋದು ಗಿಡಗಳ ಮಧ್ಯಾಹ್ನ. ಸೊ ಟು ಅವಾಯ್ಡ್ ಹ್ಯಾವಿಂಗ್ ದಮ್ ಇನ್ಸೈಡ್ ಯುವರ್ ಹೌಸ್, ಯು ನೀಡ್ ಟು ಗ್ರೋ ಮೋರ್ ಪ್ಲಾಂಟ್ಸ್. ಹೌದು ಹೌದು, ಬಟ್ ನೀವು ಇಲ್ಲಿ ಬೇರ್ ಫೂಟಲ್ಲಿ ಓಡಾಡ್ತೀರಾ? ಬೇಡ ಬಿಡ್ತಾರ, ಅದನ್ನು ಅವಾಯ್ಡ್ ಮಾಡಿ. ಇವಾಗಂತೂ ನೆಕ್ಸ್ಟ್ 6 ಮಂತ್ಸ್ ತನಕ ಬೇರ್ ಫೀಟಲ್ಲಿ ಓಡಾಡಲೇಬೇಡಿ ಎಲ್ಲೂ, ಗ್ರಾಸ್ ಇಲ್ಲೂ ಅಷ್ಟೇ, ಕುತ್ಕೊಳ್ಳೋಕ್ಕೂ ಹೋಗಬೇಡಿ ಇಲ್ಲಿ. ಬಿಕಾಸ್ ಈ ಮರಿಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ, ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ದೇ ಟ್ರೈ ಟು ಗೆಟ್ ಇನ್. ನಿಮ್ಮ ಫುಟ್ವೇರು ಅಷ್ಟೇ, ಫುಟ್ವೇರ್ ಹಾಕೊಳ್ಳೋಕ್ಕಿಂತ ಮುಂಚೆ ಚೆಕ್ ಮಾಡಿ ಏನಾಗುತ್ತೆ. ನೀವು ಅರ್ಜೆಂಟಾಗಿ ಎಲ್ಲೋ ಹೊರಡಬೇಕು ಅಂತಂದ್ರೆ ಏನು ಮಾಡ್ತೀರಾ, ನೀವು ಡೈರೆಕ್ಟ್ಲಿ ಪುಟ್ ಯುವರ್ ಫೀಟ್ ಇನ್. ಕರೆಕ್ಟ್. ಸೊ ಅದ್ರಲ್ಲಿ ಮುಂದೆ ಕೂತಿರ್ತೀರಿ, ನೀವು ಡೈರೆಕ್ಟಾಗಿ ಕಾಲಿಂಗ್ ಆಗ್ತೀರ ಒಳಗೆ, ಅದರಲ್ಲಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಏನೇ ಇದ್ರು ಫೋನ್ ಮಾಡಿ, ಹುಷಾರು ನೋಡ್ಕೊಂಡು ಓಡಾಡಿ, ಕೇರ್ಫುಲ್ ಆಗಿರಿ. ಎಲ್ಲ ಕಡೆ ಮರಿ ಆಗ್ತಾ ಇದೆ, ಕೇರ್ಫುಲ್. ನಿಮ್ಮ ಡಾಗ್ಸ್ನೂ ಇಲ್ಲಿ ವಾಕ್ ಮಾಡೋಕ್ಕೆ ಬಿಡಬೇಡಿ, ಡೇ ಟೈಮಲ್ಲಿ ಬಿಡಿ, ನೈಟ್ ಬೇಡ. ನೈಟಲ್ಲಿ ಲಿಟ್ರಲಿ ಅವಾಯ್ಡ್ ಮಾಡಿ, ಬಿಕಾಸ್ ನೈಟ್ ಟೈಮ್ ಇಸ್ ವೆನ್ ದ ಬೇಬೀಸ್ ಆರ್ ಬಿಕಮಿಂಗ್ ಆ್ಯಕ್ಟಿವ್. ಆ್ಯಂಡ್ ಮಳೆ ಬಂದಾಗ ಏನು ಮಾಡ್ತೇವೆ ಅಂತಂದರೆ, ಎಲ್ಲ ಮನೆ ಒಳಗಡೆ ಬಂದುಬಿಡ್ತವೆ. ಒಂದು ಕೆಲಸ ಮಾಡಿ, ಟು ಅವಾಯ್ಡ್ ದ್ಯಾಟ್, ಒಂದು ಕಡೆ ಎಲ್ಲರೂ ಒಂದು ಕಡೆ ಇಟ್ಟಿಗೆ ರಾಶಿ ಏನಾದ್ರು ಇತ್ತು ಅಂತಂದರೆ ಒಂದು ಕಾರ್ನರಲ್ಲಿ ಹಾಕ್ಬಿಡಿ, ಎಲ್ಲ ಹೋಗಲು ಸೇರ್ಕೊಂಬಿಡುತ್ತೆ. ಥ್ಯಾಂಕ್ ಯು ಬ್ರದರ್, ಬಾಯ್, ಸಿ ಯು, ಗುಡ್ ನೈಟ್, ಬಾಯ್ ಅಮ್ಮ, ನಮಸ್ಕಾರ ಅಮ್ಮ. ಓಕೆ ಓಕೆ ಓಕೆ, ನಮಸ್ತೆ ಅಮ್ಮ. ನೋಡೋಣ ಫಸ್ಟ್ ಎಷ್ಟು ದೊಡ್ಡದಿದೆ ಅಂತ ನೋಡೋಣ. ಒಂದು ಸ್ವಿಚ್ ಹಾಕಬಿಡಿ, ಚಕ್ಕ. ಓಹ್, ಇದು ನಿಮಗೆ ನೋಡಕ್ಕೆ ಪುಟಾಣಿ ಮರಿ ಅನಿಸ್ತಾ ಇದೆ, ಆದರೆ ಇದಕ್ಕೆ 10 ವರ್ಷ ವಯಸ್ಸಾಗಿದೆ. ಎಸ್. ಏ ಬರಲಿ, ಫೀಮೇಲ್ ಇದು. ವುಲ್ಫ್ ಸ್ನೇಕ್ ಅಮ್ಮ, ಕಾಮನ್ ವುಲ್ಫ್ ಸ್ನೇಕ್. ಕರೆಕ್ಟ್ ಆಗಿ ಹೇಳಿದಿರಾ ನೀವು, ಹೇಗೆ ಗೊತ್ತಾಯ್ತು ನಿಮಗೆ ವುಲ್ಫ್ ಸ್ನೇಕ್ ಅಂತ? ಓಕೆ ಓಕೆ ಓಕೆ, ನಂಗೊಂದು ಸ್ಟೂಲ್ ಏನಾದರೂ ಸಿಗತ್ತಾ? ಓಹ್, ಇಲ್ಲೇ ಇದೆಯಲ್ಲ. ಓಕೆ, ಹಾಂ, ಅದು ಹೇಳಿದ್ರೆ ಇದು ಕರೆಕ್ಟಾಗಿ ಗಲೀಜು ಮಾಡ್ತು. ಹೌದು, ಇನ್ನೊಂದು ಸ್ವಲ್ಪ ಹೈಟ್ ಬೇಕಾ?
ಇದು ತುಂಬ ಒಳ್ಳೆ ಕ್ಲೈಂಬಿಂಗ್ ಸ್ನೇಕ್ ಅಮ್ಮ ಇದು. ತಾಳಿ ಮುಖದ ಹತ್ರ ಒಂಚೂರು ಮುಟ್ಟಿದ್ರೆ ಅದೇ ಕೆಳಗೆ ಬರುತ್ತೆ. ಹಾಂ ಬಂತಲ್ಲ ಬಂತು ಇರಿ. ಹಾಂ ಅಷ್ಟೆ, ತಲೆ ಸಿಕ್ಕಿದ್ರೆ ಮುಗೀತು. ಇರಲಿ ಇರಲಿ, ನಾನು ಮಾಡ್ಕೋತೀನಮ್ಮ, ಹೋಲ್ ನಾನು ಮಾಡ್ಕೋತೀನಿ. ಏನಮ್ಮ 10 ವರ್ಷ ವಯಸ್ಸಾಗಿದೆ ಇದಕ್ಕೆ. ಹಾಂ ಇದು ನೋಡೋಕ್ಕೆ ಇಷ್ಟು ಚಿಕ್ಕದಾಗಿದೆ, ಆದರೆ ಈ ಹಾವು ಬೆಳೆಯೋದೇ ಇಷ್ಟು, ಇನ್ನೊಂದು 1/2 ಅಡಿ ಬೆಳೆದ್ರೆ ಹೆಚ್ಚು. ಸುಮ್ಮನಿರ, ತುಂಬ ಫಾಸ್ಟ್ ಇದೆ ಇದು. ಏನಿಲ್ಲಮ್ಮ, ಎಲ್ಲೂ ಹೋಗೋಕೆ ಬಿಡಲ್ಲ, ತಲೆ ಕೆಡಿಸ್ಕೋಬೇಡಿ. ಅದು ಗೊತ್ತದಕ್ಕೆ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಅಂತ, ಅದಕ್ಕೇ ವಾಪಸ್ ಬರ್ತಾ ಇದೆ. ಒಂದು ನಿಮಿಷ, ಒಳಗೆ ಕಳಿಸ್ಬಿಡೋಣ ಇರಿ. ಹಾಂ ಅದಾದಮೇಲೆ ಮತ್ತೆ ಹೋಗಲ್ಲ.